हाय फ्रेंड्स, इवत्तिन टेक् न्यूस गे एल्लरिगू स्वागत। सो फ्रेंड्स, मोदलने टेक् न्यूस एनप्प अंतंद्रे पंजाब नल्लि ओब्ब हुडुग आन्लैन स्टडी माड्तीनि अंत हेळि तन्न तंदेय फोन इस्कोंडु अदरल्लि PUBG गेम अन्नु आडि अवर अप्पन अकौंट इंद सुमारु 16 लक्ष रूपाय अमौंट न खर्च माडिदाने। सो PUBG गेम अल्लि आडुवाग अदु एनेनु बै माड्तारल्ल अदन्न बै माड्क होगि सुमारु अवर अप्पन अकौंट नल्लिरो 16 लक्ष रूपायन्न खर्च माडिदाने। सो ಅವರ ತಂದೆ ಅವನ ಕೋಪದಿಂದ ಅವನನ್ನ ಗ್ಯಾರೇಜ್ ನಲ್ಲಿ ಇಟ್ಟಿದ್ದಾರೆ ಅಂತೆ। ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ಮಕ್ಕಳ ಕೈಯಲ್ಲಿ ಈಗಲೇ ಮೊಬೈಲ್ಸ್ ನ ಕೊಡಬೇಡಿ। ಸೊ PUBG ಆಡೋದರಿಂದ ಮತ್ತು ಫ್ರೀ ಫೈರ್ ಆಡೋದರಿಂದ ಅವರು ಟೈಮ್ ಅನ್ನು ವೇಸ್ಟ್ ಮಾಡ್ತಾರೆ। ಸೊ ಫ್ರೆಂಡ್ಸ್, ಎಡ್ನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, Realme C11 ಫೋನ್ ಲಾಂಚ್ ಆಗ್ತಾ ಇದೆ। ಸೊ ಅದರ ಬೆಲೆ ಸುಮಾರು 7,500 8,000 ತನ ಲಾಂಚ್ ಆಗ್ತಿದೆ ಅಂತೆ। ಸೊ ಇದು Realme C3 ಗಿಂತ ಸ್ವಲ್ಪ ಕಡಿಮೆ ಸ್ಪೆಸಿಫಿಕೇಶನ್ ಅನ್ನು ಹೊಂದಿರಬಹುದು ಅಂತ ಕೇಳ ಬರ್ತಾ ಇದೆ। ಸೊ ಫ್ರೆಂಡ್ಸ್, Amazon Prime ಎಲ್ಲರಿಗೂ ಗೊತ್ತಿರಬಹುದು। ಈಗ ಕಂಪ್ಯೂಟರ್ ನಲ್ಲಿ Amazon Prime ಅದನ್ನ ನೋಡಬೇಕಾದ್ರೆ ವೆಬ್ಸೈಟ್ ನಲ್ಲಿ ಹೋಗಿ ಮೂವೀಸ್ ನ ನೋಡಬೇಕಾಗಿತ್ತು। ಸೊ ಈಗ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಕಂಪ್ಯೂಟರ್ ನಲ್ಲೂ ಸಹ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಮಾಡಿ ಕಂಪ್ಯೂಟರ್ ನಲ್ಲಿ ಹೋಗಿ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ನಲ್ಲಿ ಹೋಗಿ ಈ ಒಂದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಹೋಗಿ ನೀವು ಮೂವೀಸ್ ನ ನೋಡಬಹುದು। ಆಂಡ್ರಾಯ್ಡ್ ಅಲ್ಲಂತೂ Amazon Prime ಅಂತ ಒಂದು ಸೆಪರೇಟ್ ಅಪ್ಲಿಕೇಶನ್ ಇದೆ। ಸೊ ಫ್ರೆಂಡ್ಸ್, ಇನ್ನೊಂದು ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ, Redmi K30 ಫೋನ್ ಲಾಂಚ್ ಆಗೋಕ್ಕೆ ರೆಡಿ ಆಗ್ತಾ ಇದೆ। ಸುಮಾರು 144 ಹರ್ಜ್ನ ಡಿಸ್ಪ್ಲೇಯನ್ನು ಹೊಂದಿರುವಂಥದ್ದು ಮತ್ತು 64 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಹೊಂದಿರುವಂಥದ್ದು। ಸೊ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು। ಸೊ ಫ್ರೆಂಡ್ಸ್, ಇವತ್ತಿನ ಲಾಸ್ಟ್ ಟೆಕ್ ನ್ಯೂಸ್ ಏನಪ್ಪಾ ಅಂತಂದರೆ, ಫೋನ್ಸ್ಗಳ ಬೆಲೆ ಹೆಚ್ಚಾಗ್ತಿದೆ ಅಂತೆ। ಸೊ ಯಾಕೆಂದರೆ ಈಗ ಚೀನಾದಿಂದ ಮಟೀರಿಯಲ್ಲು ಸಹ ಕಮ್ಮಿ ಆಗ್ತಿದೆ। ಸೊ ಭಾರತದಲ್ಲಿ ಮೊಬೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ಕಮ್ಮಿ ಆಗ್ತಿದೆ। ಸೊ ಈ ಲಾಕ್ಡೌನ್ನಿಂದ ಅವ್ರಿಗೂ ಸಹ ತುಂಬಾ ತೊಂದರೆ ಆಗಿದೆ। ಸೊ ಮೊಬೈಲ್ಗಳ ಬೆಲೆ ಹೆಚ್ಚಾಗ್ತದೆ ಅಂತ ಕೇಳಿಬರ್ತಾ ಇದೆ। ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್। ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ। ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ। ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು, ವಂದೇ ಮಾತರಂ।